ಟೆನ್ಷನ್ ಅಲ್ಲಿ, ತುಂಬಾ ಟೆನ್ಷನ್ ಅಲ್ಲಿ ಇರುವಂತ ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ರೆ ಅದು ಯಡಿಯೂರಪ್ಪನವರು. ಯಾಕೆಂದ್ರೆ ಅವರ ಸರ್ಕಾರದ ಮಾಡು ಇಲ್ಲವೇ ಮಡಿ ಅನ್ನುವ ರೀತಿ ಈ ಒಂದು ಸಿಚುಯೇಷನ್ ಇರುವಂತದ್ದು. ಸೊ ಹೀಗಾಗಿ ಯಡಿಯೂರಪ್ಪನವರ ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆ ಇರೋದೇ ಇಲ್ಲಿ. ಬಿ ಎಸ್ ವೈ ಪಾಲಿಗೆ ಮಾಡು ಇಲ್ಲವೇ ಮಡಿ ಈ ಬೈ ಎಲೆಕ್ಷನ್. ಮೊನ್ನೆಯಷ್ಟೇ ಕ್ಯಾಬಿನೆಟ್ ಅಲ್ಲಿ ಸಚಿವರಿಗೆ ಸಿಎಂ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ರು, ಗೆಲ್ಲಿಸ್ಕೊಂಡು ಬರಬೇಕು, ಯಾರ್ಯಾರಿಗೆ ಉಸ್ತುವಾರಿ ಕೊಟ್ಟಿದ್ದೀನಿ ಅವರು ಅಲ್ಲಿರುವಂತ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತ. ಈಗ ಸಚಿವರಿಗೆ ಮಾನಿಟರ್ ಮಾಡಲಿಕ್ಕೆ ಬಿ ಎಸ್ ವೈ ಪ್ಲಾನ್ ಮಾಡಿದ್ದಾರೆ. ಪ್ರತಿದಿನ ಏನಾಯ್ತು, ಏನ್ ನಡೀತಾ ಇದೆ, ಏನಾಗ್ಬೇಕು, ಯಾವ ರೀತಿಯಾಗಿ ಅಲ್ಲಿ ರಿಪೋರ್ಟ್ ಇದೆ, ಗೆಲ್ತಾರ ನಮ್ಮ ಅಭ್ಯರ್ಥಿ, ಈ ರೀತಿಯಾಗಿ ಎಲ್ಲದರ ಸಂಕ್ಷಿಪ್ತ ವರದಿಯನ್ನ ಪಡ್ಕೊಳ್ತಾ ಇದ್ದಾರೆ. ನಾಳೆ ಏನು ಅನ್ನೋ ರಿಪೋರ್ಟ್ ಅನ್ನ ಕೊಡಬೇಕು ಸಚಿವರು. ಯಾವ ರೀತಿಯಾಗಿದೆ ಈಗ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೂಡ ಕೊಡಬೇಕು. ಸ್ವತಃ ಯಡಿಯೂರಪ್ಪನವರೇ ಕರೆ ಮಾಡಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಅಲ್ಲಿ ಕೊಟ್ಟಿರುವಂತ ಉಸ್ತುವಾರಿಗಳ ಜವಾಬ್ದಾರಿ ಏನ್ ಕೊಡಲಾಗಿದೆ, ಆ ಉಸ್ತುವಾರಿಗಳಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಎಲೆಕ್ಷನ್ ಉಸ್ತುವಾರಿ ಸಚಿವರಿಗೆ ಬಿ ಎಸ್ ವೈ ಡೈಲಿ ಕರೆ ಮಾಡ್ತಾ ಇದ್ದಾರೆ, ಡೈಲಿ ಅಪ್ಡೇಟ್ ಅನ್ನ ಪಡ್ಕೊಳ್ತಾ ಇರುವಂತದ್ದು. ಪ್ರತಿದಿನ ಯಾವಾಗ ಬೇಕಾದ್ರೂ ಕರೆ ಮಾಡಬಹುದು ಯಡಿಯೂರಪ್ಪನವರು. ಬೇಜವಾಬ್ದಾರಿ ಕಂಡು ಬಂದ್ರೆ ಫೋನ್ ನಲ್ಲೇ ಲೆಫ್ಟ್ ರೈಟ್ ತಗೊಳ್ತಾರೆ. ನಿಮ್ಗೂ ಕೂಡ ಗೊತ್ತಿದೆ ಯಡಿಯೂರಪ್ಪನವರ ಸಿಟ್ಟು ಯಾವ ರೀತಿಯಾಗಿರುತ್ತೆ ಅನ್ನೋದು. ಕೆಲವೊಮ್ಮೆ ಮಾಧ್ಯಮದ ಮುಂದೆನೂ ಕೂಡ ತೋರಿಸಿದ್ದಾರೆ ಅವರು. ಎಲ್ಲಾ ಸಚಿವರಿಗೂ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಯಡಿಯೂರಪ್ಪನವರು, ಎಲ್ಲರೂ ಮೈ ಚಳಿ ಬಿಟ್ಟು ಕೆಲಸ ಮಾಡಬೇಕು, 15 ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ ಅಂತ ಕೆಲಸವನ್ನ ಮಾಡಬೇಕು ಅಂತಾನೆ ವಾರ್ನಿಂಗ್ ಅನ್ನ ನೀಡಲಾಗಿರುವಂತದ್ದು. ಸಚಿವರ ಮೇಲೆ ನಿಗಾ ಇಡೋದಕ್ಕೆ ಆರಂಭಿಸಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು. ಬಿ ಎಸ್ ವೈ ಖಡಕ್ ಸೂಚನೆಗೆ ಸಚಿವರಿಂದ ಹಗಲು ರಾತ್ರಿ ಕೆಲಸವನ್ನ ಮಾಡಲಾಗ್ತಾ ಇದೆ, ಹೇಗಾದ್ರೂ ಮಾಡಿ ಗೆಲ್ಲಿಸಬೇಕು ಅಂತ. ಸಿಎಂ ಗೆ ಅಪ್ಡೇಟ್ ಮಾಡೋದಕ್ಕೆ ಮಿನಿಸ್ಟರ್ ಸದಾ ಅಲರ್ಟ್ ಆಗಿರ್ಬೇಕು. ಯಡಿಯೂರಪ್ಪನವರ ಕರೆ ಬಂದ್ರೆ ಮುಗೀತು, ಎಲ್ಲಿ ಏನಾಯ್ತಪ್ಪ ಅನ್ನುವ ಭಯ ಕೂಡ ಇರುತ್ತೆ. ಹಾಗೆ ಕಂಪ್ಲೀಟ್ ಅಪ್ಡೇಟ್ ಅನ್ನ ಕೂಡ ಕೊಡಬೇಕು, ಯಾಮಾರಂಗೆ ಇಲ್ಲ ಈ ವಿಚಾರದಲ್ಲಿ. ಯಡಿಯೂರಪ್ಪನವರ ಕರೆ ಬಂದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರನ್ನು ಕೂಡ ಯಾಮಾರಿಸಂಗಿಲ್ಲ, ಕಂಪ್ಲೀಟ್ ಆಗಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ನೀಡಬೇಕು. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಯಡಿಯೂರಪ್ಪನವರ ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆ ಇರುವಂತದ್ದು ಬೈ ಎಲೆಕ್ಷನ್ ಅಲ್ಲಿ. ಸೊ ಯಾವ ರೀತಿಯಾಗಿ ಟಾಸ್ಕ್ ಅನ್ನ ಅವರು ನಿರ್ವಹಿಸ್ತಾ ಇದ್ದಾರೆ, ಅವರಿಗೆ ಕೊಟ್ಟಿರುವಂತಹ ಉಸ್ತುವಾರಿಗಳಿಂದ ಯಾವ ರೀತಿಯಾಗಿ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ? ಪೃಥ್ವಿರಾಜ್, ಆರ್ನಹಳ್ಳಿ ಈ ಚುನಾವಣೆ ಯಡಿಯೂರಪ್ಪ ಪಾಲಿಗೆ ಮಾಡು ಇಲ್ಲವೇ ಮಡಿ ಅಂತ ಆಗಿದೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಬಹುಮತ ಬರಲಿಲ್ಲ ಅಂತ ಹೇಳಿದ್ರೆ ಜೆಡಿಎಸ್ ಮೇಲೆ ಅನಿವಾರ್ಯತೆ ಬೀಳ್ಬಹುದು, ಅಥವಾ ಆಪರೇಷನ್ ಕಮಲ ಕೈ ಹಾಕುವಂತ ಸ್ಥಿತಿ ನಿರ್ಮಾಣ ಆಗ್ಬಹುದು. ಹಾಗಾಗಿ ಅಂತ ಸ್ಥಿತಿ ನಿರ್ಮಾಣ ಆಗಬಾರ್ದು, ಸರ್ಕಾರಕ್ಕೆ ಬಹುಮತ ಬರಬೇಕು. ಹಾಗಾಗಿ 15 ಕ್ಷೇತ್ರಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜೊತೆಗೆ ಮೊನ್ನೆ ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಭಾವುಕವಾಗಿ ಮಾತಾಡಿದ್ರೆ ಇದೇ ಕೊನೆ ಕ್ಯಾಬಿನೆಟ್ ಆಗಬಾರ್ದು, ಮತ್ತು ಯಾರು ಕೆಲಸ ಮಾಡಲ್ಲ ಅಂತವ್ರ ಮೇಲೆ ನಾನು ಕ್ರಮ ಕೈಗೊಳ್ಳೋ ಗೊತ್ತು, ಐ ಡೋಂಟ್ ಕೇರ್ ಅನ್ನೋ ರೀತಿ ಮುಖಾಂತರ, ಅಂದ್ರೆ ಯಾರು ಕೂಡ ಹೈಕಮಾಂಡ್ ಪ್ರಭಾವ ಇದ್ರು ಕೂಡ ಈ ಬಾರಿ ನಾನು ಸುಮ್ಮನೆ ಬಿಡಲ್ಲ ನಾನು ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ಉಸ್ತುವಾರಿ ಇರ್ತಕ್ಕಂತ 15 ಕ್ಷೇತ್ರಗಳ ಸಚಿವರುಗಳಿಗೆ ಇದೀಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಖುದ್ದು ಕರೆ ಮಾಡಲಿಕ್ಕೆ ಆರಂಭಿಸಿದ್ದಾರೆ. ಅಂದ್ರೆ ಪ್ರತಿ ಅಲ್ಲಿರ್ತಕ್ಕಂಥ ಚಟುವಟಿಕೆ ಮತ್ತು ಅಲ್ಲಿರ್ತಕ್ಕಂಥ ಏನು ಮತದಾರರು ಯಾವ ರೀತಿ ಸೆಳೆತಿದ್ದಾರೆ, ಅಲ್ಲಿರ್ತಕ್ಕಂಥ ವೇವ್ ಹೇಗಿದೆ, ಎಲ್ಲವನ್ನು ಕೂಡ ಮಾನಿಟರ್ ಮಾಡ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳು ಆ ಉಸ್ತುವಾರಿ ಸಚಿವರಿಂದ ಮಾಹಿತಿಯನ್ನು ತೆಗೆದುಕೊಳ್ತಿದ್ದಾರೆ. ಮತ್ತೆ ಜೊತೆಗೆ ಖುದ್ದು ಏನೆಲ್ಲ ಮಾಡಬಹುದು ಎಂಬ ಒಂದು ಸಲಹೆಯನ್ನು ಕೂಡ ಪಡಿತಾ ಇದ್ದಾರೆ. ಒಟ್ಟಲ್ಲಿ ಈ ಚುನಾವಣೆ ಪ್ರಮುಖ ಅಜೆಂಡಾ ಆಗಿರುವಂತದ್ದು. ಹಾಗಾಗಿ ಮುಖ್ಯಮಂತ್ರಿಗಳೇ ಸ್ವತಃ ಸಚಿವರಿಗೆ ಇದೀಗ ಮಾನಿಟರ್ ಮಾಡ್ತಿರುವುದು ಕೂಡ ಸಚಿವರು ಕೂಡ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಯಾಕಂತ ಹೇಳಿದ್ರೆ ಪೃಥ್ವಿರಾಜ್, ಮುಖ್ಯಮಂತ್ರಿಗಳು ಯಾವಾಗ ಬೇಕಾದ್ರೂ ಕರೆ ಮಾಡಬಹುದು, ಯಾವ ಮಾಹಿತಿ ಬೇಕಾದ್ರೂ ತಗೋಬಹುದು. ಜೊತೆಗೆ ಮುಖ್ಯಮಂತ್ರಿಗಳಿಗೆ ಗುಪ್ತಚರ ಇಲಾಖೆ ಅವ್ರಿಗೆ ಪ್ರತಿ ಕ್ಷೇತ್ರದ ಮಾಹಿತಿಯನ್ನು ಕೊಡ್ತಿದೆ, ಗೊತ್ತಿರುತ್ತೆ. ಹಾಗಾಗಿ ಸಚಿವರುಗಳು ಸುಳ್ಳನ್ನು ಕೂಡ ಹೇಳೋಂಗಿಲ್ಲ. ಯಾಕಂದ್ರೆ ಇಡೀ ರಾಜ್ಯವನ್ನ ಸುತ್ತಿದಂತವರು ಯಡಿಯೂರಪ್ಪನವರು, ಮತ್ತೆ ಇಡೀ ಕ್ಷೇತ್ರದ ಸಂಪೂರ್ಣ ಮಾಹಿತಿ ಕೂಡ ಅವ್ರ ಹತ್ರ ಇರುತ್ತೆ. ಹಾಗಾಗಿ ಸುಳ್ಳು ಹೇಳುವಂತ ಸ್ಥಿತಿ ಕೂಡ ನಿರ್ಮಾಣ ಆದ್ರೂ ಕೂಡ ಅಲ್ಲೇ ಲೆಫ್ಟ್ ರೈಟ್ ಆಗುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸಚಿವರುಗಳು ಈಗ ಚಳಿ ಬಿಟ್ಟು ಕೆಲಸವನ್ನ ಮಾಡ್ತಿದ್ದಾರೆ ಅಂತಲೇ ಹೇಳಲಾಗ್ತಿದೆ ಪೃಥ್ವಿರಾಜ್. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.